ಈ ಕುರಿತು ನಮ್ಮ ಪ್ರತಿನಿಧಿ ಎಂಡಿ ಹಣಗಿ ಅಭಿಮಾನಿಗಳ ಜೊತೆ ನಡೆಸಿರುವಂತ ಚಿಟ್ ಚಾಟ್ ಇಲ್ಲಿದೆ ನೋಡಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನುವಂತ ಹೈ ವೋಲ್ಟೇಜ್ ಮ್ಯಾಚ್ ಏನಂದ್ರೆ ದಿನನಿತ್ಯ ಏನಂದ್ರೆ ಕ್ರಿಕೆಟ್ ಅಭಿಮಾನಿ ನೋಡ್ತಾರೆ ಅದೇ ರೀತಿಯಾಗಿ ಇಡೀ ವಿಶ್ವದಾದ್ಯಂತ ಏನಂದ್ರೆ ಎಲ್ಲ ರೀತಿಯಾದಂತ ಕೆಲವೊಂದಷ್ಟು ಟೀಮ್ಗಳಿದ್ದಾವೆ ನ್ಯೂಜಿಲೆಂಡ್ ಆಗಿರಬಹುದು ಇಂಗ್ಲೆಂಡ್ ಈ ತರ ಕೆಲವೊಂದಷ್ಟು ಟೀಮ್ಗಳಿದ್ರೂ ಸಹ ಯಾರು ಸಹ ಅಭಿಮಾನಿಗಳು ತುಂಬಾ ಅಭಿಮಾನಿಗಳು ಈ ಮ್ಯಾಚ್ ಅನ್ನು ನೋಡಬೇಕು ಅಂತ ನಿರೀಕ್ಷೆ ಸಹ ಇರೋದಿಲ್ಲ ಹೈ ವೋಲ್ಟೇಜ್ ಪಂದ್ಯ ಅಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಪಂದ್ಯ ಆ ಪಂದ್ಯ ಏನಂದ್ರೆ ಈಗಾಗಲೇ ಕಳೆದ ಒಂದು ವಾರದ ಹಿಂದೆ ಏನಂದ್ರೆ ಏಷ್ಯಾ ಟೂರ್ನಿ ಪಂದ್ಯ ಏನ ನಡೆದಿತ್ತು ಆ ಪಂದ್ಯದ ನಡೆದಂತ ಹಿನ್ನೆಲೆಯಲ್ಲಿ ಏನಂದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಭರ್ಜರಿ ಅಂತ ಜಯ ಸಾಧಿಸಿತ್ತು ಅದೇ ರೀತಿಯಾಗಿ ಎರಡನೇ ಬಾರಿ ಆದಂತ ಪಾಕಿಸ್ತಾನ ಮತ್ತು ಟೀಮ್ ಇಂಡಿಯಾ ಮುಖಾಮುಖಿ ಆಗ್ತಾ ಇದೆ ಈ ರೀತಿಯಾದಂತ ಇದರಲ್ಲಿ ಸಹ ಏನಂದ್ರೆ ಭಾರತ ಗೆಲ್ಲುತ್ತೋ ಏನು ಪಾಕಿಸ್ತಾನ ಗೆಲ್ಲುತ್ತೋ ಅನ್ನುವಂತ ಅಭಿಮಾನಿಗಳ ನಿರೀಕ್ಷೆ ಸಹ ತುಂಬಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಏನಂದ್ರೆ ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಹೆಸರು ಗ್ರಾಮದಲ್ಲಿ ನಾವು ಇರತಕ್ಕಂತದ್ದು ಸ್ವತಃ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಬನ್ನಿ ಅವರನ್ನ ಯಾವ ಟೀಮ್ ಗೆಲ್ಲುತ್ತೆ ಅನ್ನೋದು ಸರ ಅವರ ನಿರೀಕ್ಷೆ ಏನಿದೆ ಅಂತದ್ದು ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಸರ್ ಇವತ್ತು ಏನಂದ್ರೆ ಇವತ್ತು ಏನಂದ್ರೆ ಪಂದ್ಯ ಪಾಕಿಸ್ತಾನ ಮತ್ತು ಇಂಡಿಯಾ ಇದೆ ಇದರಲ್ಲಿ ಯಾವ್ದು ಗೆಲ್ಲುತ್ತೆ ಅಂತ ನಿಮ್ಮ ನಿರೀಕ್ಷೆ ಸರ್ 100 ಗೆ 100 ಇಂಡಿಯಾ ಅಂತ ಪಕ್ಕ ಆಗಿಬಿಟ್ಟಿದೆ ಸರ್ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಸೋತಿರೋದು ಇವಾಗ ಒಂದು ವಾರದ ಹಿಂದೆ ಅದನ್ನು ತಿರುಸ್ಕೊಂಡು ಬಿಟ್ಟಿವಿ ಮುಖಾಮುಖ ಅಂತ ಹೇಳಿ ಅವ್ರು ಬಿಟ್ಟು ನಮಗೆ ತುಂಬ ಇದು ಮಾಡಿಬಿಟ್ರು ಅದನ್ನು ನಾವು ತಿರುಸ್ಕೊಂಡು ಬಿಟ್ಟಿದ್ದೀವಿ ಈ ಮಾತ್ರ ಸಾಧ್ಯವಾಗಿ ಅವ್ರಿಗೆ ಬಿಡೋದೇ ಇಲ್ಲ ತುಂಬ ಸ್ಟ್ರಿಕ್ ಆಗಿದ್ದೀವಿ ಅವ್ರದ್ದು ಇದೇ ಟೀಮ್ ಅಂತ ಆದರೆ ಅವ್ರಿಗೆ ಫೈಟಿಂಗ್ ಕೊಡೋಷ್ಟು ನಮ್ಮ ಇಂಡಿಯಾ ತುಂಬ ಮುಂದಾಗಿದೆ ಅದನ್ನು ನಾವು ಬಿಡೋದಿಲ್ಲ ಈ ತುಂಬ ಈ ಥರ ಇರೋದ್ರಿಂದ ಪಕ್ಕ ಫೈಟಿಂಗ್ ಇರೋದ್ರಿಂದ ಬಿಡೋದಿಲ್ಲ ಇಂಡಿಯಾ ಮಾತ್ರ ಪಕ್ಕ 100 ಗೆ 100 ಸರ್ ರಾಹುಲ್ ಆಯಿತು ರೋಹಿತ್ ಆಯಿತು ನಮ್ಮ ವಿರಾಟ್ ಕೊಹ್ಲಿ ಮೇಲೆ ತುಂಬ ಅವರು ಎಷ್ಟು ದಿನದಿಂದ ಫಾರ್ಮ್ ಕಳೆದಿರೋ ಈ ಲಾಸ್ಟ್ ಟೈಮ್ ಆಡಿದ್ದಾರೆ ಇಂಡಿಯಾ ಪಾಕಿಸ್ತಾನ ಜೊತೆ ಪಕ್ಕ ಆಡ್ತಾರೆ ಸರ್ ಪಕ್ಕ ಆಡ್ತಾರೆ ಅವ್ರನ್ನ ಮರೆಯೋಕ್ಕಾಗಲ್ಲ ಅವ್ರನ್ನ ಫಾರ್ಮಲ್ಲಿ ತಂದಿದ್ದೀವಿ ಈ ಸಲ ಅಂತೂ ಬಿಡೋದಿಲ್ಲ ಪಾಕಿಸ್ತಾನನ ಪಕ್ಕ ಬಗ್ಗೊಡ್ತೀವಿ ಅಂತ ನಮಗೆ 100 ಗೆ 100 ಇದೆ ಸರ್ ಎಸ್ ಸರ್ ಇನ್ನೊಂದು ಏನಂದ್ರೆ ಈಗ ಪಾಕಿಸ್ತಾನ ಮತ್ತೆ ಯುವ ಯೋಗಿ ಸ್ಪೀಡ್ ಬೌಲರ್ ಸಹ ಇವಾಗ ಏನಂದ್ರೆ ಇಂಜುರಿ ಆಗಿದ್ರು ಅವರು ಸಹ ಈಗೇನಂದ್ರೆ ಐ ಆಮ್ ಫಿಟ್ನೆಸ್ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಅದು ಏನರು ಮತ್ತೆ ಭಾರತದ ಮೇಲೆ ಏನಾದ್ರು ಪ್ರಭಾವ ಬೀರುವಂತ ಸಾಧ್ಯತೆಗಳು ಇರಬಹುದಾ ಅಂತ ನಿಮ್ಮ ನಿರೀಕ್ಷೆ ಇದೆ ಸರ್ ಸೈನ್ ಆಫ್ರಿದಿ ಇಲ್ಲ ಬಟ್ ಅವರು ಇನ್ನೊಬ್ರು ಇದ್ದಾರೆ ಸೈನ್ ಅವರು ಇನ್ನೊಬ್ರು ಇದ್ದಾರೆ ಅದರಲ್ಲಿ ತಗೊಂಡಿದ್ರು ಕೆಎಲ್ ರಾಹುಲ್ ವಿಕೆಟ್ ತಗೊಂಡಿದ್ರು ಆದರೆ ನಮ್ಮಲ್ಲಿ ಇದ್ದಾರೆ ಭುವನೇಶ್ವರ್ ಆಯಿತು ಆದರೆ ಹಾರ್ದಿಕ್ ಪಾಂಡೆ ಆಯಿತು ಫಿನಿಷರ್ ಇದ್ದಾರೆ ಹಾರ್ದಿಕ್ ಪಾಂಡೆ ಆಯಿತು ಮತ್ತು ತುಂಬ ಇದ್ದಾರೆ ಬೌಲರು ಹೇಳೋಕ್ಕಾಗಲ್ಲ ನಮ್ಮದು ತುಂಬ ಸ್ಟ್ರಾಂಗ್ ಇದೆ ಸರ್ ಹೇಳೋಕ್ಕಾಗಲ್ಲ ಮಾತ್ರ ಫೈಟಿಂಗ್ ಮಾಡ್ತೀವಿ ಪಕ್ಕ ವಿನ್ ಆಗ್ತೀವಿ ಸರ್ ಎಸ್ ಇದಿಷ್ಟು ಏನಂದರೆ ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ಅದೇ ರೀತಿಯಾಗಿ ಇನ್ನೊಬ್ಬರು ಅಭಿಮಾನಿಗಳಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಅವರು ಸಹ ಕೇಳುವಂಥ ಪ್ರಯತ್ನ ಮಾಡ್ತೀನಿ ಸರ್ ಇಂಡಿಯಾ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ತುಂಬ ಇದೆ ಎಲ್ಲ ಅಭಿಮಾನಿಗಳಿಗೆ ನಿಮಗೂ ಇದೆಯಾ ಅಂತ ಆರಾಮಾಗಿ ಸರ್ ಅದರಲ್ಲೇನು ಟೆನ್ಷನ್ ಇಲ್ಲ ಕೇಳ್ಬೋದು ತೊಂದರೆ ಇಲ್ಲ ಏಷ್ಯಾ ಕಪ್ ಸರ್ ಬಿಟ್ಟು ಕೊಡೋ ಚಾನ್ಸ್ ಇಲ್ಲ ನಮಗೆ 100% ಇಂಡಿಯಾನೇ ವಿನ್ನು ಸರ್ ಪಾಕಿಸ್ತಾನ್ ಟೀಮ್ ನಾನು ಹೇಳೋಕ್ಕಾಗಲ್ಲ ಅದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಬಟ್ ಇಂಡಿಯಾ ಮಾತ್ರ ಇದು ಕಾರ್ತಿಕ್ ಮತ್ತು ರಾಹುಲ್ ಓಸಲ ಔಟ್ ಸರ್ ಈ ಸಲ ಮಾತ್ರ 59 ಪಕ್ಕ ಹೊಡಿತಾರೆ ರಾಹುಲ್ ಕರ್ನಾಟಕದಿಂದ ಅವ್ನು ಸಪೋರ್ಟ್ ಇದ್ದೇ ಇರುತ್ತೆ ನಮ್ಮ ಕಡೆ ಎಲ್ಲ ಹೊಡಿತಾರೆ ತೊಂದರೆ ಇಲ್ಲ ಪಾಕಿಸ್ತಾನ್ ಸರ್ ಅಷ್ಟೊಂದು ಸಾಯಿದ್ ಅಫ್ರೀದನು ಸ್ವಲ್ಪ ಅವ್ರು ಇಲ್ಲ ಅವ್ರಿಂಜು ತೊಂದರೆ ಇಲ್ಲ ಬಟ್ ಆಡ್ಕೋಬೋದು ಏನು ತೊಂದರೆ ಇಲ್ಲ ರನ್ ಮಿಷನ್ ಅಂತ ಹೇಳ್ತಕ್ಕಂಥ ಏನಂದರೆ ರನ್ ಮಿಷನ್ ಅಂತ ವಿರಾಟ್ ಕೊಹ್ಲಿ ಏನಂದರೆ ಈಗ ಫಾರ್ಮ್ನಲ್ಲಿಲ್ಲ ಅವ್ರ ಬಗ್ಗೆ ಏನಂದರೆ ಅವ್ರ ಫಾರ್ಮ್ ಬಂದರೆ ಇಂಡಿಯಾ ಗೆಲ್ಲುತ್ತೆ ಅನ್ನೋಂಥ ನಿರೀಕ್ಷೆ ನಿಮ್ಮಲ್ಲಿದೆ ಸರ್ ಆರಾಮಾಗಿ ಸರ್ ಹಾಂಗ್ಕಾಂಗ್ ಜೊತೆ 59 ಏನೋ ಸಮಥಿಂಗ್ ಹೊಡೆದಿದ್ರು ತೊಂದರೆ ಇಲ್ಲ ಸರ್ ಆರಾಮಾಗಿ ಆಡ್ತಾರೆ ಈ ಸಲ ಎಷ್ಟು ವರ್ಷ ಆಯ್ತು ಸರ್ IPL ಆಡಿಲ್ಲ ಎಲ್ಲ ನಮ್ಗೆ RCB ಟೀಮ್ ಸಪೋರ್ಟ್ ನಾವೆಲ್ಲ ತೊಂದರೆ ಇಲ್ಲ ಆಡೇ ಆಡ್ತಾರೆ ಸರ್ ಈ ಸಲ ಎಲ್ಲ ಸಪೋರ್ಟ್ ನಮಗೆ ವಿರಾಟ್ ಕೊಹ್ಲಿ ಮೇಲೆ ಗ್ಯಾರಂಟಿ ಇದೆ ಪಕ್ಕ ಅವರು ಆಡೇ ಆಡ್ತಾರೆ ಸರ್ ಓಪ್ನರ್ ಎಲ್ಲ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ ಸರ್ ತೊಂದರೆ ಇಲ್ಲ ಪಕ್ಕ ವಿಂಡ್ಯಾ ವಿನ್ನೇ ಸರ್ ಅದರಲ್ಲಿ ಏನು ಟೆನ್ಷನ್ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು ಎಸ್ ಇದಿಷ್ಟು ಏನಂದರೆ ಇಲ್ಲಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳ ಆಶೆ ಒಂದೇ ಏನಂದರೆ ಪಾಕಿಸ್ತಾನ ಎಷ್ಟೇ ಸಹ ಸ್ಟ್ರಾಂಗ್ ಇದ್ದರೂ ಇಂಡಿಯಾ ಅದಕ್ಕಿಂತ 2 ಪಟ್ಟು ಸ್ಟ್ರಾಂಗ್ ಇದೆ ಭರ್ಜರಿ ಯಾಕೆಂದರೆ ಹೈ ವೋಲ್ಟೇಜ್ ಪಂದ್ಯ ಇಂಡಿಯಾ ಮತ್ತು ಪಾಕಿಸ್ತಾನ ಈ ಪಂದ್ಯವನ್ನು ಭಾರತ ಏನಂದರೆ ಇಲ್ಲಿರ್ತಕ್ಕಂಥ ನಮ್ಮ ಕ್ರಿಕೆಟ್ ನಾಯಕರು ರೋಹಿತ್ ಶರ್ಮಾ ಆಗಿರ್ಬೋದು ರನ್ ಮಿಷನ್ ವಿರಾಟ್ ಕೊಹ್ಲಿ ಆಗಿರ್ಬೋದು ಎಲ್ಲ ಆಲ್ರೌಂಡರ್ ಆಟಗಾರರು ಸಹ ಇದ್ದಾರೆ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ನಿರೀಕ್ಷೆ ಸಹ ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ಹೇಳ್ತಕ್ಕಂಥದ್ದು ಎಂ ಡಿ ಹಣಗಿ ZEE ಕನ್ನಡ ನ್ಯೂಸ್ ಹಾವೇರಿ